ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬನ್ಸಿ ರವೆಯಿಂದ ಮಸಾಲೆ ಪಡ್ಡು ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಹಿಂದಿನ ದಿವಸ ರುಬ್ಬಬೇಕು ಅಕ್ಕಿ ಉದ್ದು ನೆನೆಸ್ಬೇಕು ರುಬ್ಬೇಕು ಅನ್ನೋದು ಏನೂ ಇಲ್ಲ ಇನ್ಸ್ಟೆಂಟಾಗಿ ಅರ್ಧ ಗಂಟೆ ಒಳಗೆ ಮಾಡ್ಕೊಂಬಿಡ್ಬೋದು ಬನ್ನಿ ಹಾಗಾದರೆ ನೋಡ್ಕೊಳ್ಳೋಣವಾ ಒಂದು ಬೌಲು ಬನ್ಸಿ ರವೆ ತೊಗೊಂಡಿದ್ದೀನಿ ಇದಕ್ಕೆ ಗೋಧಿ ರವೆ ಅಂತಲೂ ಅಂತಾರೆ ಇದನ್ನೆಲ್ಲ ಈಗ ಒಂದು ಬೌಲಿ ಹಾಕ್ಕೊತಾ ಇದ್ದೀನಿ ಒಂದು ಸಲ ನೀರು ಹಾಕ್ಕೊಂಡು ತೊಳ್ಕೊಂಡ್ಬಿಡೋಣಂತೆ ಆಮೇಲೆ ನೀರು ಚೆಲ್ಕೊಂಡ್ಬಿಟ್ರೆ ಆಯಿತು ನೋಡಿ ಈ ಥರ ಒಂದು ಸ್ವಲ್ಪ ಬೆರಳಲ್ಲಿ ಪ್ರೆಸ್ ಮಾಡಿ ಎಲ್ಲ ತೊಳ್ಕೊಳ್ಳಿ ಅದರಲ್ಲಿರೋದು ಪೌಡ್ರೆಲ್ಲ ಹೊರಗೆ ಬರುತ್ತೆ ಈಗ ನೀರು ಚೆಲ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧ ಬೌಲು ಮೊಸರು ಹಾಕ್ತಾ ಇದ್ದೀನಿ ಮೊಸರನ್ನ ನೀವು ಹುಳಿ ಮೊಸರು ಇದ್ದರೂ ಪರವಾಗಿಲ್ಲ ಹಂಗೆ ಇದ್ದರೂ ಪರವಾಗಿಲ್ಲ ಹುಳಿ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಈಗ ಕಲಿಸ್ಕೊಳ್ಳೋಣಂತೆ ಮೊಸರು ರವೆ ಎಲ್ಲ ಹಾಕಿದ್ದೀವಲ್ವ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ ಬನ್ಸಿ ಬನ್ಸಿರವ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ಈಗ ಕಲಸಾಯಿತು ಒಂದು ಅರ್ಧ ಗಂಟೆ ನೆನಹಿ ಬಿಟ್ಬಿಡೋಣಂತೆ ಅರ್ಧ ಗಂಟೆ ಆಯಿತು ಹೆಂಗೆ ನೆಂದಿದೆ ಅಂತ ನೋಡ್ಕೊಳ್ಳೋಣವಾ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಆ ರವೆ ಮೊಸರು ಎಲ್ಲ ಚೆನ್ನಾಗಿ ನೆಂದು ರವೆ ಎಲ್ಲ ಮೆತ್ತಗಾಗಿದೆ ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣಂತೆ ನೀರು ತುಂಬ ಹಾಕ್ಕೋಬೇಡಿ ಒಂದೇ ಒಂದು ಸ್ಪೂನ್ ಹಾಕ್ಕೋಬೇಕಷ್ಟೆ ಜಾಸ್ತಿ ಹಾಕ್ಕೋಬಾರ್ದು ನೋಡಿ ನಾನು ಅದೇ ಬೌಲಿಂದ ನೀರು ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ನಾನು ರುಬ್ಕೊಳಕ್ಕೆ ಉಪ್ಪಾಕ್ತಾಯಿದ್ದೀನಿ ನುಣ್ಣಗೀಗ ರುಬ್ಕೊಂಬಿಡೋಣಂತೆ ವಾ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ನುಣ್ಣಗಿದೇ ಥರ ಗಂಧದ ಥರ ರುಬ್ಕೊಂಡಿದ್ದೀನಿ ಈಗ ರುಬ್ಬಿದ್ದು ಆಗಿದೆ ನಾನು ಬೆರಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೌದಾ ನೀರು ಜಾಸ್ತಿ ಹಾಕ್ಕೊಬಾರ್ದು ನೀವು ನೀರು ಜಾಸ್ತಿ ಹಾಕ್ಕೊಂಡ್ರೆ ಪಡ್ಡು ಚೆನ್ನಾಗಿ ಬರೋದಿಲ್ಲ ರುಬ್ಬಿದ್ದನ್ನೆಲ್ಲ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡ್ಬಿಡೋಣಂತೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅನ್ಬೇಕು ಚಟಪಟ ಅಂದ್ರೇ ನಾವು ಮಾಡೋ ಪದಾರ್ಥಗಳೆಲ್ಲ ರುಚಿಯಾಗುತ್ತೆ ಈಗ ಒಂದು ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಕಡಲೆಬೇಳೆ ಹಾಕೋದ್ರಿಂದ ಪಡ್ಡಿಗೆ ಅಲ್ಲಲ್ಲೇ ಸಿಗ್ತಾ ಇರುತ್ತಲ್ವ ತುಂಬ ರುಚಿಯಾಗುತ್ತೆ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ನಾಲ್ಕು ನಾಲ್ಕು ಸೆಕೆಂಡ್ ಬಿಟ್ಬಿಡಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಅಂದರೆ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಒಂದು ಬೌಲ್ ತುಂಬ ಆಗಿದೆ ಅದನ್ನು ತೊಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಸಾಕು ತುಂಬ ಏನು ಫ್ರೈ ಆಗೋದು ಬೇಡ ಸ್ವ ಸ್ವಲ್ಪ ಫ್ರೈ ಆಗಿದ್ರೆ ಸಾಕು ಸಣ್ಣಕ್ಕೆ ಹೆಚ್ಚಿದೀವಲ್ವಾ ಬೇಗ ಫ್ರೈ ಆಗುತ್ತೆ ಹಾಗೆ ನೋಡಿ ಸಬಾಕ್ಷಿ ಸೊಪ್ಪು ಒಂದು ಅರ್ಧ ಬೌಲ್ ತಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕಟ್ಟು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಅದು ಹಾಕ್ತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಸ್ಪೂನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಬಿಡೋಣಂತೆ ಇದೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ಸಬಾಕ್ಷಿ ಸೊಪ್ಪಂತೂ ಪಡ್ಡು ತಿನ್ನಬೇಕಾದ್ರೆ ಆ ಘಮ ಬರುತ್ತೆ ನೋಡಿ ಬಾಯಿಗೆ ತುಂಬ ರುಚಿ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವಾ ಸೊಪ್ಪೆಲ್ಲ ಹಾಕೋದ್ರಿಂದ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಸೊಪ್ಪು ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಪಡ್ಡಿನ ಹಿಟ್ಟಿಗೆ ಹಾಕ್ಕೊಂಬಿಡಿರಿ ಮುಕ್ಕಾಲು ಸ್ಪೂನು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಒಂದು ನಾನು ಆವಾಗಲೇ ಹಸಿಮೆಣಸಿನ್ಕಾಯಿನೂ ಅಲ್ವಾ ಅದಕ್ಕೆ ನಿಮಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಚೆನ್ನಾಗಿ ಕೈ ಆಡ್ಕೊಂಬಿಡಬೇಕು ಖಾರದ ಪುಡಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಲ್ಲೇ ಗಂಟು ಗಂಟಾಗಿ ಇರಬಾರ್ದು ಈಗ ಒಂದು ಚಿಟಿಗೆ ಒಂದೇ ಒಂದು ಪಿಂಚು ಸೋಡಾ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ತಕ್ಷಣಕ್ಕೆ ಮಾಡ್ಕೊಳ್ಳೋದಲ್ವ ಅದಕ್ಕೋಸ್ಕರ ಸೋಡಾ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಆಗುತ್ತೆ ಅಂತಂದು ಹಾಕ್ತಾಯಿದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಇನ್ನೊಂದು ಅರ್ಧ ಗಂಟೆ ನೆನೆಯಾಕಿ ಬಿಟ್ಟು ಬೇಕಾದ್ರೆ ಹಾಕೋ ಹಾಗೆ ಮಾಡ್ಕೊಬೋದು ಸೋಡಾ ತಿನ್ನಲ್ಲ ಅನ್ನೋರಾದರೆ ಹಂಗೆ ಮಾಡ್ಕೋಬೋದು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಾಗುತ್ತೆ ಅಂತ ಹಾಕ್ತಾಯಿದ್ದೀನಿ ಗ್ಯಾಸ್ ಮೇಲೆ ಪಡ್ಡಿ ನಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಈಗ ಸ ಸ್ವಲ್ಪ ಎಣ್ಣೆ ಹಾಕ್ಕೊಂಬೇಡಣಂತೆ ಎಲ್ಲದಕ್ಕೂ ಇದಕ್ಕೇನು ಎಣ್ಣೆ ಜಾಸ್ತಿ ಇಡ್ಸೋದಿಲ್ಲ ನೋಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ಬೆಂದಾಗ ಮೇಲೆ ಬರುತ್ತಲ್ವ ಉಬ್ಬುತ್ತೆ ಚೆನ್ನಾಗಿ ಮೇಲೊಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ಹೌದಾ ಇಷ್ಟೇ ಜಾಸ್ತಿ ಏನೂ ಎಣ್ಣೆ ಇಡ್ಸೋದಿಲ್ಲ ಸ್ವಲ್ಪ ಬೇಗ ಬಿಟ್ಬಿಡಿ ಕಲರ್ ಚೇಂಜ್ ಆಗುತ್ತೆ ಮಧ್ಯೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋ ಬೇಕಾದ್ರೆ ನಿಧಾನಕ್ಕೆ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ ತುಂಬ ಬೆಂದ ಮೇಲೆ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಹಿಂಭಾಗದಲ್ಲಿ ಬೇಯೋದಿಲ್ಲ ಅದಕ್ಕೋಸ್ಕರ ಹಿಂಗೆ ಮಾಡೋದ್ರಿಂದ ಗರಿಗರಿಯಾಗಿ ಮೇಲೆ ಕೆಳಗೆ ಒಳಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟೊಳ್ಳೆ ಕಲರ್ ಇದೆ ಅಲ್ವಾ ಹೊಂಬಣ್ಣದ ಕಲರ್ ಬಂದಿದೆ ತುಂಬ ಟೇಸ್ಟ್ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಮಾಡ್ಕೊತೀರಲ್ವಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಇದು ರವೆ ಬೇಳೆ ನೆನೆ ಹಾಕಬೇಕು ರುಬ್ಬಬೇಕು ಅನ್ನೋದು ಏನೂ ಇಲ್ಲ ಆರಾಮಾಗಿ ಮಾಡ್ಕೊಬೋದು ನೋಡಿ ಒಂದೊಂದಾಗೆ ತೆಗಿತಿದ್ದೀನಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವ ಗರಿ ಗರಿಯಾಗುತ್ತೆ ಮೇಲೆಲ್ಲ ಒಳಗೆ ಸ್ಮೂತಾಗಿರುತ್ತೆ ತಿನ್ನಕ್ಕಂತೂ ಮಜಾ ಇರುತ್ತೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂತಂದು ನೀವು ಇದಕ್ಕೆ ಕ್ಯಾರೆಟ್ ಹಾಕೋಬೋದು ಇನ್ನು ಏನು ಬೇಕಾದ್ರೂ ಹಾಕ್ಕೋಬೋದು ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು